ಕೊಪ್ಪಳ ತಾಲೂಕಿನ ಅಳವಂಡಿ ಹೋಬಳಿಯ ಬಳಯಾಟಿ ಗ್ರಾಮದ ನಿಂಗಪ್ಪ ಚಿರೋಡಿಯವರು ಹೊಲದಲ್ಲಿ ಸುಗಂಧ ಬೆಳೆದಾರ. ಅದು ಎಷ್ಟು ಗುಂಟೆಲಿ ಬೆಳೆದಾರ, ಎಷ್ಟು ಖರ್ಚಾಗುತ್ತೆ, ಎಷ್ಟು ವೆಚ್ಚದ ಸ್ವಲ್ಪ ತಿಳ್ಕೊಳ್ಳೋಣ. ನಿಂಗಪ್ಪನವ್ರ ಸುಗಂಧ ಬೆಳೆದಿರಲ್ಲ, ಅದು ಏನು ಖರ್ಚು? ಅದ್ರದ್ದು ಖರ್ಚು ಏನ್ರಿ, ಆಗಿ ನಾಟಿ ಮಾಡುವಾಗ ಒಂದು ಸ್ವಲ್ಪ ನಾವು ನಮ್ಮ ಹೊಲದಲ್ಲೇ ಒಂದು ಕ್ರಾಪ್ ತೆಗೆದು ಒಂದು ಕ್ರಾಪ್ ಹಾಕ್ತೇವಲ್ರಿ, ನಾವು ಹೊರಗಿಂದ ಯಾವ ಬೀಜ ತರಂಗಿಲ್ಲರಿ, ಅದ್ರದ್ದೊಂದು ಲಾಭ ನಮ್ಗೆ. ಅದು ನಾಟಿ ಮಾಡಿಂದೆ ಅದಕ್ಕೂ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲರಿ, ಅದಕ್ಕೆ ಜೀವಾಮೃತ ಮತ್ತು ಹಸಿ ಸಗಣಿ ತೊಳಿತೀವಿ ರೀ. ಅದಕ್ಕೂ ಸ್ಪ್ರೇ ಮಾತ್ರ ಯಾವ ಕೊಡಂಗಿಲ್ಲ. ನಾನು ಈ ಜೀವಾಮೃತ ಹೆಂಗೆ ಮಾಡ್ತಾರೆ? ಜೀವಾಮೃತ ಒಂದು ಬ್ಯಾರಲ್ ನೀರಿಗೆ ಒಂದು 10 ರಿಂದ 15 ಕೆಜಿ ಸಗಣಿ ಹಾಕ್ತೀನಿ ರೀ. ಒಂದು 10 ರಿಂದ 15 ಲೀಟ್ರ್ ಉಚ್ಚಿ ಹಾಕ್ತೀವಿ ರೀ. ಒಂದೆರಡು ಕೆ ಜಿ ಬೆಲ್ಲ ಹಾಕ್ತೀವಿ, ಒಂದೆರಡು ಕೆ ಜಿ ಯಾವುದಾದ್ರು ದ್ವಿದಳ ಧಾನ್ಯದ ಹಿಟ್ಟು ಹಾಕಿ ಅದನ್ನೊಂದು 6-7 ದಿವಸ ಒಂದು 6-10 ಅದನ್ನು ಒಂದು ದಿವಸಕ್ಕೆ ಟೈಮ್ ತಿರುಗಿಸಿ ಅದನ್ನು ಹರಿ ನೀರು ಗುಂಟ ನಾವು ನೀರು ಗುಂಟ ಹಾಕ್ತೀವಿ ರೀ. ಮತ್ತು ಗಿಡಕ್ಕೆ ತುಂಬಿ ಗಿಡಕ್ಕೆ ಹಾಕ್ತೀವಿ. ಇದನ್ನು ಹೂವು ಎಲ್ಲಿ ಮಾರಾಟ ಮಾಡ್ತೀರಿ, ಎಷ್ಟು ಕೆ ಜಿ ಹರಿತೀರಿ ದಿನಕ್ಕೆ? ದಿವಸಕ್ಕೆ ಅದನ್ನು ಸುಗಂಧಿನ ಒಂದು 10 ರಿಂದ 15 ಕೆ ಜಿ ಮಟ ಹರಿತೀನಿ ರೀ. ಅದು 60 ರೂಪಾಯಿ ಕೆ ಜಿ, ಅದನ್ನು ಮುಂಡ್ರಿಗೆ ಕೊಡ್ತೀನಿ ರೀ. ಓಕೆ, ಇದು ಒಟ್ಟಾರೆ ನಿಮ್ಗೆ ಈ 4 ಎಕರೆ ಹೊಲದಾಗ ಎಲ್ಲ ವೆರೈಟಿ ಬೆಳೆ ಬರುತ್ತೆ ಅಂತ ಹೇಳ್ತಾರೆ.